ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ದುರ್ಬಿನ್ ಹಾಕಿ ಆ ಪಕ್ಷವನ್ನು ಹುಡುಕುವಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದರು. ಅವರಿಂದು ರಾಯಚೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಿದ್ದು ಅದು ಈಗಾಗಲೇ ಹಲವಾರು ಚುನಾವಣೆಗಳಲ್ಲಿ ಸಾಬೀತಾಗಿದೆ. ಆದರೆ ರಾಜ್ಯದ ನಾಯಕರು ಮತ್ತೆ ಅಧಿಕಾರಕ್ಕೆ ಬರುತ್ತೇವೆಂಬ ಭ್ರಮೆಯಲ್ಲಿ ಇದ್ದಾರೆ. ಈಗಾಗಲೇ ಆ ಪಕ್ಷದಲ್ಲಿ ಸಿಎಂ ನಾನೇ ಆಗಿ ಬಿಡುತ್ತೇನೆಂದು ಸೂಟು ಹೊರಿಸಿಕೊಂಡು ಹಲವಾರು ನಾಯಕರು ಸಿದ್ಧರಾಗಿ ಕುಳಿತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ತಿಡುಕನ ಕನಸಾಗಿ ಉಳಿಯಲಿದೆ ಎಂದು ಲೇವಡಿ ಮಾಡಿದರು. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವ ವಿಷಯದ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸದೆ ಶೆಟ್ಟರ್ ಅವರು ಮೌನ ವಹಿಸಿದ್ದರು. ದೇಶದಲ್ಲಿ ಅದರ ಒಂದು ಅಸ್ತಿತ್ವ ಅದು ಕಳ್ಕೊತಾ ಇದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಎಲ್ಲಿದೆ ಅಂತೇಳಿ ದುರ್ಬೀನ್ ಹಿಡ್ಕೊಂಡು ನೋಡುವಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಮತ್ತು ಇತ್ತೀಚೆಗೆ ನಡೆದಂಥ ಮೇಘಾಲಯ ಇರ್ಬೋದು, ತ್ರಿಪುರಾ ಇರ್ಬೋದು, ನಾಗಾಲ್ಯಾಂಡ್ ಚುನಾವಣೆಯಲ್ಲಿ ಸಹಿತ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಅದು ಕಂಪ್ಲೀಟ್ ಧೂಳಿಪಟ ಆದಂಥ ಪರಿಸ್ಥಿತಿಗೆ ಬಂದದ. ಮತ್ತು ಕರ್ನಾಟಕದಲ್ಲಿದ್ದಂಥ ಕಾಂಗ್ರೆಸ್ಸಿನ ನಾಯಕರು ಏನು ತೊಗೊಂಡಿದ್ದಾರೆ, ಒಂದು ಭ್ರಮೆಯಲ್ಲಿದ್ದಾರೆ. ನಾವು 2023 ಚುನಾವಣೆಯಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಒಂದು ಭ್ರಮೆಯಲ್ಲಿದ್ದಾರೆ. ಅದೊಂದು ಭ್ರಮೆ, ಅದೊಂದು ಈ ಒಂದು ತಿರುಗನ ಕನಸು ಅದು ಎಂದು ನನಸಾಗಲಿಕ್ಕೆ ಸಾಧ್ಯತೆ. ಹೀಗಾಗಿ ಈಗಾಗಲೇ DK ಶಿವಕುಮಾರು, ಶಿವಕುಮಾರು, ಸಿದ್ದರಾಮಯ್ಯ ಎಲ್ಲರೂ ಸೂಟ್ ಹಾಕ್ಕೊಂಡು ಕುಂತಿದ್ದಾರಲ್ಲ, ನಾವು ಮುಖ್ಯಮಂತ್ರಿ ಆಗ್ತೇಂಥೇಳಿ ಅವರಲ್ಲಿ ಇನ್ ಫೈಟಿಂಗು. ಮತ್ತೊಂದು ಈ ಕಾರಣ, ಮತ್ತು ಕಾಂಗ್ರೆಸ್ಸು ನಾಯಕತ್ವವಿಲ್ಲದಂಥ ಪಾರ್ಟಿ ಕಾಂಗ್ರೆಸ್ಸು ತನ್ನ ಅಸ್ತಿತ್ವ ಕಳ್ಕೊಂಡಿದೆ. ಬರುವಂಥ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಧೂಳಿಪಡೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಹುದು. ಏಮ್ಸ್ ವಿಚಾರವಾಗಿ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿಯವರು ಸಮರ್ಥನೆ ಮಾಡಿಕೊಳ್ಳಲು ಮುಂದಾದರು. ಏಮ್ಸ್ಗಾಗಿ 5 ಜಿಲ್ಲೆಗಳು ಹೋರಾಟ ನಡೆಸಿವೆ. ಹಾಗಾಗಿ ರಾಯಚೂರು ಜಿಲ್ಲೆಗೆ IIIT ನೀಡಲಾಗಿದ್ದು ಏಮ್ಸ್ ಮಾದರಿ ಆಸ್ಪತ್ರೆ ನೀಡಲಾಗಿದೆ ಎಂದು ಸಮಜಾಯಿಸಿ ನೀಡಲು ಮುಂದಾದರು. ಏಮ್ಸ್ ಮಾದರಿ ಅಂದರೆ ಏನು ಎಂಬ ಪ್ರಶ್ನೆಗೆ ಸಮರ್ಥನೆಗೆ ಮುಂದಾದಾಗ ಪತ್ರಕರ್ತರ ಮರು ಪ್ರಶ್ನೆಗೆ ಅವರು ಕೋಪಿಸಿಕೊಂಡರು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆಯ ಪಟ್ಟಿ ಪ್ರಕಟವಾಗುತ್ತಿದ್ದಂತೆ ಆಂತರಿಕ ಕಲಹ ಹೆಚ್ಚಾಗಲಿದೆ. DKC ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರು ಕಿತ್ತಾಡಿಕೊಳ್ಳುವ ಭಯ ಕಾಂಗ್ರೆಸ್ಗೆ ಇದೆ. ಇಲ್ಲದಿದ್ದರೆ ಡಿಸೆಂಬರ್ನಲ್ಲಿಯೇ ಮೊದಲ ಪಟ್ಟಿ ಬಿಡುಗಡೆ ಮಾಡುವುದಾಗಿ ಹೇಳಿದ್ದ ಆ ಪಕ್ಷ ಇನ್ನೂ ಯಾಕೆ ಬಿಡುಗಡೆ ಮಾಡಿಲ್ಲವೆಂದರೆ ಇದಕ್ಕೆ ಆ ಎರಡೂ ಬಣಗಳಲ್ಲಿನ ಗೊಂದಲವೇ ಕಾರಣ ಎಂದು ಹೇಳಿದರು. ಕಳಿಸಿದ್ರು, ಅದರೊಳಗಡೆ ಅವರು ಧಾರವಾಡ ಸೆಲೆಕ್ಟ್ ಮಾಡಿದ್ದಾರೆ. ಅನ್ಯಾಯ ತಪ್ಪಿಸ್ಬೇಕು ಅಂತಲೇ 888 ನಮ್ಮ ಸರ್ಕಾರ ಮತ್ತೆ ಕೊಟ್ಟಿದೆ. ರಾಯಚೂರಿಗೆ 888 ಕೊಟ್ಟಿದೆ. ನೀವು 888 ಲೆಕ್ಕಕ್ಕೇ ಇಲ್ಲ ಅನ್ನಂಗೆ ಯೋಚನೆ ಮಾಡಬಾರ್ದು. ಮತ್ತು ನೀವು ಯು ಹ್ಯಾವ್ ಟು ಕಂಪೇರ್ ನೀವು ಕಂಪೇರ್ ಮಾಡಿ ನೋಡಿ. ಏರ್ಪೋರ್ಟು ಇಲ್ಲಿಗೆ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಕೊಟ್ಟರೋದು BJP ಸರ್ಕಾರ. ಸ್ಟೀಲ್ ಕಾರಿಡಾರ್ ಇವೆಲ್ಲವನ್ನು ಕೂಡ ಕೊಟ್ಟಿರೋದು BJP ಸರ್ಕಾರ. ನಾನು ನಿಮಗೆ ವಿನಂತಿ ಮಾಡಲಿಕ್ಕೆ ಬಯಸೋದು, ನೀವು ಏಮ್ಸ್ನ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದೀರಿ. ಮೊದಲು ಕರ್ನಾಟಕಕ್ಕೆ ಕೊಡಬೇಕು ಅಂತ ಯಾವಾಗ ಕೇಂದ್ರ ಸರ್ಕಾರ ನಿರ್ಣಯ ಮಾಡುತ್ತೆ ಆ ಸಂದರ್ಭದಲ್ಲಿ ಆದ್ಯತೆಯಾಗಿ ರಾಯಚೂರನ್ನು ಕೂಡ ನಾವು ಪರಿಗಣಿಸ್ತೀವಿ ನಮ್ಮ ಸರ್ಕಾರ. ಒಂದು ಈಗ ಏಮ್ಸ್ ಮಾದರಿ ಏನು ಅಂತ ನೀವು ಕೇಳಿದ್ರಿ. ಮಾದರಿ ಅಂದರೆ ಈಕ್ವಲ್ ಆಗಿ ಸ್ಟೇಟಸ್ ಇರೋದು, ಕರ್ನಾಟಕ ಸರ್ಕಾರವೇ ದುಡ್ಡು ಕೊಡೋದು. ಈಗ ನಿಮ್ಗೆ ಏನಂದ್ರೆ ನೋಡಿ, ಈಗ ನಾನೇನು ಹೇಳಬೇಕು ಅದನ್ನು ಹೇಳ್ತೀನಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನೋಡೋಣ ನೋಡೋಣ ಈ ವೇಳೆ ಸಂಸದ ರಾಜ ಅಮರೇಶ್ವರ ನಾಯಕ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಎ ಪಾಪಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಸಶಿಲ್ ಜಿ ನಮೋಸಿ ಸೇರಿದಂತೆ ಇತರರು ಇದ್ದರು.